ಯೂಟ್ಯೂಬ್ ಚಾನಲ್ ರಮ್ಯಾ ಮೋದಿಕೆ. ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಟೀ ಟ್ರೀ ಆಯಿಲ್. ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಇದು ಟೀ ಟ್ರೀ ಆಯಿಲ್ ಅಂದರೆ ಈ ಟೀ ಟ್ರೀ ಆಯಿಲ್ ಬೆನಿಫಿಟ್ಸ್ ಏನು, ಯಾವ ಥರ ಯೂಸ್ ಮಾಡ್ಬೋದು, ಇದರಿಂದ ನಮಗೆ ಏನು ಯೂಸ್ಫುಲ್ಲು ಅನ್ನೋ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಬನ್ನಿ ಹಾಗಾದರೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದೇ ಟೀ ಟ್ರೀ ಆಯಿಲು, ಇದ್ರ ಬೆನಿಫಿಟ್ಸ್ ಏನು, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ, ಇದನ್ನು ನಾವು ಸ್ಕಿನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಅದಕ್ಕೂ ಯೂಸ್ ಮಾಡ್ಬೋದು. ಹಾಗೆ ಜಾಸ್ತಿ ಇವಾಗ ವಯಸ್ಸಾಗಿರೋರು, ಮಂಡಿ ನೋವು, ಮತ್ತು ಕೈ ಏನಾದರೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿರ್ತಾರೆ, ಕೈ ನೋವು, ಮೂಳೆ ನೋವು ಈ ಥರ ಅವ್ರು ಫೇಸ್ ಮಾಡ್ತಲೇ ಇರ್ತಾರೆ ಪ್ರಾಬ್ಲಮ್ಮು. ಫ್ರೆಂಡ್ಸ್, ಈ ಟೀ ಟ್ರೀ ಆಯಿಲು ಎಕ್ಸ್ಟ್ರಾಕ್ಟ್ ಆಗಿರೋದು ಆಸ್ಟ್ರೇಲಿಯಾದಲ್ಲಿ ಕಂಡು ಬರೋಂತಹ ಟೀ ಟ್ರೀ ಅಂತ ಒಂದು ಮರದಿಂದನೇ. ಟೀ ಟ್ರೀ ಅಂತಂದರೆ ಆ ಮರದ ಹೆಸರು, ಆ ಮರದಿಂದ ಎಕ್ಸ್ಟ್ರಾಕ್ಟ್ ಆಗಿರುವಂಥದ್ದು. ಮೇಯ್ನ್ ಆಗಿ ಅದು ಸ್ಟೆಮ್ ಮತ್ತು ಲಿಂಬ್ಸ್ನ ಯೂಸ್ ಮಾಡಿ ಈ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಅಲ್ಲಿ ಇದನ್ನೇ ಹೆಚ್ಚಾಗಿ ಜರ್ಮ್ ಕಿಲ್ಲರ್ ಅಂತ ಕರೀತಾರೆ. ಏಂತಕ್ಕೆ ಅಂತಂದರೆ, ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲಮೇಷನ್, ಆ್ಯಂಟಿ ಫಂಗಲ್ ಕ್ವಾಲಿಟೀಸ್ ಅಂದರೆ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ಜರ್ಮ್ ಕಿಲ್ಲರ್ ಅಂತ ಕರೀತಾರೆ. ಇದು ಸ್ಕಿನ್ನಲ್ಲಿ ಪಿಂಪಲ್ಸ್, ಮಾರ್ಕ್ಸ್ ಮತ್ತು ಈ ರೀತಿ ಏನಾದರೂ ನಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ತುಂಬ ಚೆನ್ನಾಗಿ ಅದು ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಯಾಕೆಂದರೆ 2-3 ಡೇಸಲ್ಲಿ ನಾವು ಪಿಂಪಲ್ನ ಕಳ್ಕೊಬೋದು. ಚೆನ್ನಾಗಿ ಸ್ಕಿನ್ಗೆ ಮಸಾಜ್ ಮಾಡೋದ್ರಿಂದ ಜಾಸ್ತಿ ಅಲ್ಲ, ಇದರಲ್ಲಿ ಬರ್ನಿಂಗ್ ಸೆನ್ಸೇಷನ್ ಕೂಡ ಇರೋದ್ರಿಂದ ಇದನ್ನು ಜಾಸ್ತಿ ಸ್ಕಿನ್ಗೆ ಹಾಕ್ಬೇಡಿ. 2-3 ಡ್ರಾಪ್ಸ್ ಅಥವಾ ಬೇರೆ ಆಯಿಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ಕಿನ್ಗೆ ನೀಟಾಗಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ಪಿಂಪಲ್ಸ್ ಇದ್ದರೆ ರಿಮೂವ್ ಆಗುತ್ತೆ 2-3 ಡೇಸಲ್ಲಿ. ಏನಾದರೂ ನಮಗೆ ಮಾರ್ಕ್ಸ್ ಇದ್ದರೆ ಪಿಂಪಲ್ದು ಅಥವಾ ಬೇರೆ ಏನಾದರೂ ಮಾರ್ಕ್ಸ್ ಇದ್ದರೆ ಅದು ಈಸಿಯಾಗಿ ರಿಮೂವ್ ಆಗ್ತಾ ಹೋಗುತ್ತೆ. ಇದು ಇನ್ನೊಂದು, ನಮ್ಮ ಸ್ಕಿನ್ನಲ್ಲಿ ಏನಾದರೂ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ಕೆಲವೊಂದು ಸಲ, ಸ್ವಲ್ಪ ಕೈ ಹತ್ರ ಅಥವಾ ಕಾಲು ಹತ್ರ ಸ್ವಲ್ಪ ಉರಿ ಬಂದಂಗೆ ಆಗ್ತಾ ಇರುತ್ತೆ, ಆ ಟೈಮಲ್ಲಿ ಇದರಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ಬರ್ನಿಂಗ್ ಸೆನ್ಸೇಷನ್ನು ಕಡಿಮೆ ಆಗುತ್ತೆ. ಏಂತಕ್ಕೆ ಅಂದರೆ, ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಷನ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಬರ್ನಿಂಗ್ ಸೆನ್ಸೇಷನ್ ಈಸಿಯಾಗಿ ರಿಮೂವ್ ಆಗುತ್ತೆ. ನೆಕ್ಸ್ಟು, ಇದನ್ನು ಪೇನ್ ಕಿಲ್ಲರ್ ಆಗೂ ಯೂಸ್ ಮಾಡ್ಬೋದು. ಎಲ್ಲಿ ಈಗ ವಯಸ್ಸಾಗಿರೋರು ಕಾಮನ್ ಆಗಿ ಮಂಡಿ ನೋವು, ಕಾಲು ನೋವು ಅಂತೆಲ್ಲ ಹೇಳ್ತಾ ಇರ್ತಾರೆ, ಆ ಜಾಗದಲ್ಲಿ ನಾವು ಸ್ವಲ್ಪ ಇದನ್ನು ಮಸಾಜ್ ಮಾಡೋದ್ರಿಂದ ಸ್ವಲ್ಪ ಮಂಡಿ ನೋವು ಈ ಥರ ಪ್ರಾಬ್ಲಮ್ಮು ಆರಾಮಾಗಿ ಕಮ್ಮಿ ಆಗುತ್ತೆ. ನಾವಿದನ್ನು ನಮ್ಮನೇಲಂತೂ ಇದು ಎನಿ ಟೈಮ್ ಇದ್ದೇ ಇರುತ್ತೆ, ಯಾಕೆಂದರೆ ನಮ್ಮ ಅತ್ತೆ ಮಾವ ಯಾವಾಗಲೂ ಮಂಡಿ ನೋವು ಈ ಥರ ಸಫರ್ ಮಾಡ್ತಾ ಇರ್ತಾರೆ. ಆವಾಗ ಅವರು ಬೇರೆ ಥರ ಸ್ಪ್ರೇ ಎಲ್ಲ ಬರುತ್ತಲ್ವಾ ಮೆಡಿಸಿನ್ನು ಪೇನ್ ಕಿಲ್ಲರ್ಗೆ, ಆ ಥರದ್ದೇನು ಅವ್ರು ಯೂಸ್ ಮಾಡೋದಿಲ್ಲ, ಯೂಸ್ ಮಾಡೋದೇ ಟೀ ಟ್ರೀ ಆಯಿಲು. ಈ ರೀತಿ ನಾವು ಪೇನ್ ಕಿಲ್ಲರ್ ಆಗೂ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು, ಹೇರ್ಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಯಾವುದೇ ಡ್ಯಾಮೇಜ್ ಇದ್ರೂ ಕೂಡ ಇದು ಕೂಡ ಡ್ಯಾಮೇಜಿಂದ ನಮಗೆ ಸೊಲ್ಯೂಷನ್ನ ಕೊಡುತ್ತೆ. ಹೇಗೆ ಹೇರ್ಗೆ ಯೂಸ್ ಮಾಡೋದು ಅಂತಂದರೆ, ನಾವು ಯಾವುದೇ ಆಯಿಲ್ನ ಯೂಸ್ ಮಾಡ್ತಾ ಇದ್ರು, ಯಾವುದೇ ಆಗಿರ್ಬೋದು ಅಥವಾ ಕೊಕೊನಟ್ ಆಯಿಲು, ಮತ್ತು ನೀವು ಯಾವುದಾದ್ರೂ ಬೇರೆ ಥರ ಆಯಿಲ್ನ ಯೂಸ್ ಮಾಡ್ತಿದ್ರೆ ಆ ಆಯಿಲ್ಗೆ 2-3 ಡ್ರಾಪ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹೇರ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ನಮಗೆ ಬೆಸ್ಟ್ ಹೇರು ಗ್ರೋತ್ ಆಗುತ್ತೆ, ಮತ್ತು ಮಾಯಿಶ್ಚರೈಸರ್ನ ಕೊಡುತ್ತೆ, ಡ್ರೈನೆಸ್, ಸ್ಪ್ಲಿಟೆಂಡ್ಸ್ ಎಲ್ಲನೂ ಕೂಡ ಕಮ್ಮಿ ಆಗುತ್ತೆ. ಇದು ಒಂಥರ ಆರ್ಗನ್ ಆಯಿಲ್ಗೆ ಸಿಮಿಲರ್ ಅಂತಲೇ ಹೇಳ್ಬೋದು. ಅದರಲ್ಲಿ ಯಾವ ಥರ ಕ್ವಾಲಿಟೀಸ್ ಇದೆ, ಇದರಲ್ಲೂ ಅದೇ ಥರ ಕ್ವಾಲಿಟೀಸ್ ಇದೆ. ಬಟ್ ಇದನ್ನು ನಾವು ಸ್ಕಿನ್ ಕಂಡಿ ಇದು ಆರ್ಗನ್ ಆಯಿಲ್ನ ನಾವು ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡೋದಕ್ಕಾಗಲ್ಲ. ಸೊ ಅದೇ ಡಿಫ್ರೆನ್ಸ್ ಇಲ್ಲಿ. ಇದನ್ನು ಸ್ಕಿನ್ಗೆ ಡೈಲಿ ಅಥವಾ ವೀಕ್ಲಿ ಟ್ವೈಸ್ ಆಗಿರ್ಬೋದು ನೀವು ಡೈಲಿ ಮಾಡಿದ್ರೂ ತೊಂದರೆ ಇರಲ್ಲ. ಸ್ವಲ್ಪ ಬೇರೆ ಆಯಿಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸ್ಕಿನ್ಗೆ ಮಸಾಜ್ ಮಾಡೋದ್ರಿಂದ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ನಾನು ಡೈಲಿ ಮಾಡ್ತಾ ಇಲ್ಲ, ನೀವು ಟ್ರೈ ಮಾಡಿದ್ರೆ
ಟ್ರೈ ಮಾಡಿ. ಇದು ಇಷ್ಟೇ ಟೀ ಟ್ರಯಲ್ನ ಬೆನಿಫಿಟ್ಸು, ಇಷ್ಟೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.